ಇಡೀ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರ ಯೋಜನೆಗಳು ಮತ್ತು ಸಾಧನೆಗಳನ್ನು ಜನರ ಮುಂದಿಟ್ಟಿದ್ದೀನಿ। ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರ ನೇತೃತ್ವ ಸರ್ಕಾರ ಅಧಿಕಾರಕ್ಕೆ ಬಂದಾಗ ರಾಜ್ಯದಲ್ಲಿ ಏನು ಕೆಲಸ ಮಾಡಿದ್ದೇವೆ ಅದನ್ನು ಜನರಿಗೆ ಹೇಳಿದ್ದೀನಿ। ಬಸರಾಜ್ ಪ್ರಸ್ತುತ ಮುಖ್ಯಮಂತ್ರಿಗಳಂತ ಬಸರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದ ಮೇಲೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ರೈತರ ಮಕ್ಕಳಿಗೆ ಮತ್ತು ಇತರ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಬನ್ನಾಳಿ ನ್ಯಾಮತಿ ಆವಳಿ ತಾಲೂಕಲ್ಲಿ ನಾನು ಏನು ಕೆಲಸ ಮಾಡಿದ್ದೇನೆ 3.5 ಸಾವಿರ ಕೋಟಿ ಅನುದಾನವನ್ನು ತಂದು ಕೆಲಸ ಮಾಡಿದ್ದೇನೆ ಮತ್ತು ಸರ್ಕಾರದ ಅನೇಕ ಯೋಜನೆಗಳನ್ನು ಬನ್ನಾಳಿ ನ್ಯಾಮತಿ ಆವಳಿ ತಾಲೂಕಲ್ಲಿ ಮೊನ್ನೆ ಶನಿವಾರ ಬೆಳಗ್ಗೆ ಅಂದ್ರೆ 1ನೇ ತಾರೀಕು ಎರಡು ಕಡೆ ವಿವಿಧ ಯೋಜನೆಗಳ ಆದೇಶ ಪತ್ರಗಳನ್ನು ಜನರಿಗೆ ಕೊಡತಕ್ಕಂತ ಕಾರ್ಯಕ್ರಮವನ್ನು ನಾನು ಮಾಡಿದಿನಿ। ವೇದಿಕೆ ಮೇಲೆ ಬಹಿರಂಗವಾಗಿ ನನಗೆ ಆಶೀರ್ವಾದ ಮಾಡ್ರಿ ಮತ ಕೊಡ್ರಿ ಯಾರು ಮತ ಕೊಡ್ತೀವಿ ಅಂದ್ರೆ ಕೈ ಎತ್ತಿರಿ ಅಂತ ಹೇಳಿ ಸತ್ಯ ಇದು ಅದರಿಗೆ ಏನು ಎರಡು ಮುಚ್ಚು ಮರ ಇಲ್ಲ। ಅರೆ ನಾನು ಕೆಲಸ ಮಾಡಿದ ಕ್ಷೇತ್ರಕ್ಕೋಸ್ಕರ ಕೋವಿಡ್ ಬಂದಾಗ ಏನು ಮಾಡಿದ್ದೀನಿ ಜನರಿಗೆ ಕೆಲಸ ಮಾಡಿದ್ದೀನಿ ಆಶೀರ್ವಾದ ಮಾಡ್ರಿ ಎಳೆಯ ಎತ್ತಿಗೆ ಮೇವಾಕ್ರಿ ಮಲಗೆ ಎತ್ತನ್ನ ದೂರಿಡ್ರಿ ಅಂತ ಹೇಳಿದ್ದೀನಿ। ಇದು ತಪ್ಪ ನೀವೇಳ್ರಿ ಮಾಧ್ಯಮ ಸ್ನೇಹಿತರು ನನ್ನ ಮನೆ ಹತ್ರ ಎಲ್ಲ ಬಂದಂಥ ಜನರಿಗೆ 1.5 ಸಾವಿರ ಜನರಿಗೆ ಊಟನೂ ಕೊಟ್ಟಿದ್ದೀನಿ। ಇದು ದಿನನಿತ್ಯ ಇರುತ್ತೆ ಜನರಿಗೆ ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಊಟ ಕೊಟ್ಟಿದ್ದೀನಿ। ಆಮೇಲೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಾನು ಏನು ಮಾಡಿದ್ದೀನಿ ಅನ್ನೋದಲ್ಲ ನನ್ನ ಏನು ಕೆಲಸ ಮಾಡಿದ್ದೀನಿ ನನ್ನ ಕ್ಷೇತ್ರದ ಜನರಿಗೆ ರಾಜ್ಯದ ಜನರಿಗೆ ಮತ್ತು ದೇಶ ವಿದೇಶಗಳಲ್ಲಿರ್ತಕ್ಕಂಥ ಜನರಿಗೂ ನಾನು ಕೆಲಸ ಮಾಡಿದ್ದು ಗೊತ್ತಿದೆ। ನಾನು ಪ್ರಾರಂಭದಲ್ಲಿ ಕೋವಿಡ್ನಿಂದ ಮೃತಪಟ್ಟವರಿಗೆ 10,000 ರೂಪಾಯಿ ಹಣವನ್ನು ಕೊಡ್ತೀನಿ ಅಂತ ಹೇಳಿದ್ದೆ ಸರ್ಕಾರದ ಯಡಿಯೂರಪ್ಪನವರು ಘೋಷಣೆ ಮಾಡಿದ್ರು 1 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಅಂತ ಬಸವರಾಜ ಬೊಮ್ಮಾಯಿ ಅವರು ಅದನ್ನು ಬಿಡುಗಡೆ ಮಾಡಿದ್ರು ತಲಾ 10,000 ಕೊಡ್ತೀವಿ ಅಂತ ಹೇಳಿ ಕಳೆದ 5 ತಿಂಗಳಿಂದ ಸುಮಾರು 40-50 ಜನರಿಗೆ ಕೋವಿಡ್ ಪರಿಹಾರ 10,000 ಕೊಟ್ಟಿದ್ದೆ। ಮೊನ್ನೆ ಚೆಕ್ಗಳು ಕೊಟ್ಟಾದಾಗ ಯಾರ್ಯಾರಿಗೆ ಚೆಕ್ಗಳು ಬಂದಿದೆ ಅವರಿಗೆ ತಲಾ 10,000 ಕೊಡ್ತೀನಿ। ನಾನು ಮಾಧ್ಯಮ ಸ್ನೇಹಿತರಿಗೆ ಕೇಳ್ತೀನಿ 10,000 ರೂಪಾಯಿ ಕೊಡ್ತಕ್ಕಂಥ ವಿಡಿಯೋ ವೈರಲ್ ಆಗಿದೆಯಾ ಹೇಳಿ? ವೈರಲ್ ಆಗಿಲ್ಲ। ನಾನು ಬಹಿರಂಗವ ವೇದಿಕೆಯ ಮೇಲೆ ಮಾಧ್ಯಮದ ಸ್ನೇಹಿತರು ಅದರಿ ಎಲ್ಲರಾದ್ರಿ ಯಾರು ಮಾಜಿ ಶಾಸಕರು ಅವರು ಕೇಳಿಸಿ ಹೇಳಿ ಕೋವಿಡಿಂದ ಡೆತ್ ಆದಾಗ ನಾನು ಭರವಸೆ ಕೊಡಿದ್ರೆ ಹಣವನ್ನು ಕೊಡಿದ್ರಿ ಕೋವಿಡ್ ಬಂದಾಗ ಎಲ್ಲಿದ್ದಿರಿ ಮಾಯವಾಗಿದ್ರಿ ಈ ಚುನಾವಣೆ ಬಂದಿದೆ ಅಂತೇಳಿ ಜಾತಿ ರಾಜಕಾರಣ ಮಾಡಿಕೊಟ್ಟಿದ್ರಿ। ಈ ಜಾತಿ ರಾಜಕಾರಣ ಇದು ವಿಷಕಾರಕ ಅಲ್ಲ ಕೆಟ್ಟ ರಾಜಕಾರಣ ನಾನು ಮಾಡಲ್ಲ ಬಹಿರಂಗ ಮತ ಕೇಳಿ ತಪ್ಪೇನಿದೆ? ಏ ನಾನು ಹಣ ಕೊಟ್ಟು ಪ್ರಮಾಣ ಮಾಡಿಸಿದ್ರೆ ಫೋಟೋ ಸಿಕ್ಕಿದೆ ವಿಡಿಯೋ ಸಿಕ್ಕಿದೆ ನಿಮಗೆ ಇದನ್ನು ಮಾಜಿ ಶಾಸಕರು ಅವರ ಮಕ್ಕಳು ನನ್ನ ರಾಜಕೀಯ ಬೆಳವಣಿಗೆಯನ್ನು ಕಂಡು ಸಹಿಸಲಾಗದೆ ಹತಾಶ ಮನೋಭಾವದಿಂದ ಮಾಧ್ಯಮಕ್ಕೆ ವಿಡಿಯೋ ಅದೇ ಮಾಧ್ಯಮ ಸ್ನೇಹಿತರು ಹೇಳಿದ್ದೀನಿ ನಾನು ಹಣ ಕೊಡ್ತೀನಿ ಅಂತ ಹೇಳಿದ್ದೀನಿ ಕೊಟ್ಟಿದ್ದೀನಿ ಹಣ ಕೊಡೋದಿಲ್ಲ ವಿಡಿಯೋ ನಿಮಗೆ ಸಿಕ್ಕಿದೆಯಾ? ನನ್ನ ಜನರಿಗೆ ನನ್ನನ್ನು 3 ಬಾರಿ ಶಾಸಕರು ಮಾಡಿದ್ದಕ್ಕೆ ಜನರಿಗೆ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ 10,000 ರೂಪಾಯಿ ಕೊಡ್ತೀನಿ ಅಂತೇಳಿ 10,000 ರೂಪಾಯಿ ಕೊಡ್ತೀನಿ ಮನೆ ಬಿದ್ದವ್ರಿಗೆ ಅವ್ರಿಗೂ ಹಣ ಕೊಡ್ತೀನಿ ನೋಡಿ ದಿನನಿತ್ಯ ಆಸ್ಪತ್ರೆಗೆ ಹೋಗುವವರಿಗೆ ವಿದ್ಯಾರ್ಥಿಗಳಿಗೆ ಏನೇ ಸಮಸ್ಯೆ ಇರುತ್ತೆ ಪ್ರತಿನಿತ್ಯ ಹೊನ್ನಾಳಿ ಇರ್ಬೋದು ಬೆಂಗಳೂರಿಗೆ ಬಂದಾಗಿರ್ಬೋದು ಕೇವಲ ಹೊನ್ನಾಳಿ ನ್ಯಾಮತಿ ಆವಳಿ ತಾಲೂಕು ಜನರಿಗೆ ಅಷ್ಟೇ ಅಲ್ಲ ಯಾರೇ ಬಂದರೂ ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡೋದು ಒಂದು ಮನುಷ್ಯ ಧರ್ಮ ಆ ಕೆಲಸವನ್ನು ನಾನು ಮಾಡಿದ್ದೀನಿ। ಆದರೆ ಇಂಥ ಆರೋಪಗಳಿಗೆ ಜಗ್ಗಲ್ಲ ಬಗ್ಗಲ್ಲ ನಾನು ಬಹಿರಂಗ ವೇದಿಕೆ ಮೇಲೆ ಕದ್ದು ಮುಚ್ಚಿಯನ್ನು ಜನರಿಗೆ ಓಟ್ ಕೇಳಿದ್ದೀನ ಕೆಲಸ ಮಾಡಿದ್ದೀನಿ ಓಟ್ ಮತ ಕೊಡ್ರಿ ಮುಂದೆ ಗೆಲ್ಸಿರಿ ಅಂತ ಹೇಳಿದ್ದೀನಿ ತಪ್ಪೇನಿದೆ? ಮೋದಿಯವ್ರ ಸಾಧನೆ ಹೇಳಿದ್ದೀನಿ ಯಡಿಯೂರಪ್ಪನವ್ರ ಸಾಧನೆ ಹೇಳಿದ್ದೀನಿ ಬಸವರಾಜ ಬೊಮ್ಮಾಯಿಯವರು ಏನು ಕೆಲಸ ಮಾಡಿದ್ರು ಅದರ ಸಾಧನೆ ಹೇಳಿದ್ದೀನಿ ನಾನು ಕ್ಷೇತ್ರಕ್ಕೆ ಮಾಡತಕ್ಕಂಥ ಒಂದು ಅಭಿವೃದ್ಧಿ ಇನ್ನೊಂದು ಜನರ ಸಂಕಷ್ಟಗಳು ನಾನು ಆಗಿದ್ದನ್ನು ಹೇಳಿದ್ದೀನಿ ನೀವೇ ಮಾಧ್ಯಮ ಸ್ನೇಹಿತರು ಹೇಳಿಬಿಡ್ರಿ ಕೇಳಿದ ತಪ್ಪು ಅಪರಾಧನ ಮಾಡಿ ಕೆಲಸ ಕೂಲಿ ಕೇಳ ತಪ್ಪ ಕೂಲಿ ಕಾರ್ಮಿಕರು ನಿಮಗೆ ಹೊಲಕ್ಕೆ ಬಂದಿರ್ತಾರೆ ಕೆಲಸ ಮಾಡಿಸಿರ್ತೀವಿ ಬೆಳಗಿಂದ ಸಂಜೆವರೆಗೂ ಹೋಗುವಾಗ ನೀವು ಕೊಡ್ತೀರಿ ಕೇಳ್ತಿರ್ತಾನೆ ಹಂಗೆ ನಾನು ಮಾಡಿದಂಥ ಕೆಲಸಗಳಿಗೆ ಆಶೀರ್ವಾದ ಮಾಡಿರಿ।
ಹಂಗಾರೆ ಕೂಲಿ ಕೊಡಲ್ಲ ಅಂತ ಹೇಳಿ ಮಾಲೀಕ ಹೊರಗೆ ಕಳಿಸ್ಬಿಡ್ತಾನೆ, ಕೆಲಸ ಮಾಡಿದಿರಿ ಆಶೀರ್ವಾದ ಮಾಡಿದ್ರು ತಿಳಿದಿರಿ, ತಪ್ಪೇನಿದೆ? ಬಹಿರಂಗವಾಗೇ ಕೇಳಿದಿರಿ ಕದ್ದು ಮುಚ್ಚಿ ಅಂತ ಕೇಳಿಲ್ಲ. ಮಾಜಿ ಶಾಸಕರು ಅವ್ರ ಮಕ್ಕಳು ಅವ್ರಿಗೆ ಜನ ಉತ್ತರ ಕೊಡಿದ್ರೆ ಮುಂದೆ ಕೊಡ್ತಾರೆ, ಮುಂದೆ ಕ್ಷೇತ್ರದ ಜನ ನನ್ನನ್ನೇ ಆಯ್ಕೆ ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ. ಥ್ಯಾಂಕ್ ಯು.